ಎಪ್ಪತ್ತೆರಡರ ಬಹುಮತದ ಮ್ಯಾಜಿಕ್ ನಂಬರ್ ತಲುಪದ ಕಾರಣ ಬಿಜೆಪಿ ಮಿತ್ರ ಪಕ್ಷವಾಗಿರುವಂತಹ ಟಿಡಿಪಿಗೆ ಬರ್ಜರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಹೊಸ ಸರ್ಕಾರದಲ್ಲಿ ಟಿಡಿಪಿ ನಾಯಕರು ಪ್ರಬಲವಾಗಿರುವಂತಹ ಖಾತೆ ಹಾಗೂ ಹೆಚ್ಚಿನ ಖಾತೆಗಳನ್ನ ಕೇಳುವಂತಹ ನಿರೀಕ್ಷೆ ಹೆಚ್ಚಿದೆ ಸೊ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಚಾನೆಲ್ನ ಮುಖ್ಯಸ್ಥರಾಗಿರುವಂತಹ ಶಿವಕುಮಾರ್ ಬೆಸಗರಹಳ್ಳಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರುತ್ತಾ ಇಲ್ವಾ ಅನ್ನೋ ಚರ್ಚೆಗಳು ಎನ್ಡಿಎಗೆ ಬಹುಮತ ಇದೆ ಆದರೆ ಬಿಜೆಪಿಗೆ ಬಹುಮತ ಇಲ್ಲ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ಎನ್ ಡಿ ಎನ್ನೂರ ತೊಂಬತ್ತೆರಡು ಸ್ಥಾನಗಳನ್ನ ಗಳಿಸಿದ್ರು ಸಹ ಎನ್ ಡಿ ಎ ತೆಕ್ಕಲಿರ್ತಕ್ಕಂಥ ಟಿ ಡಿ ಪಿ ಮತ್ತೆ ಜೆಡಿ ಯು ಪಕ್ಷ ಐ ಎನ್ ಡಿ ಐ ಮೈತ್ರಿಕೂಟಕ್ಕೆ ಸೇರ್ಕೋ ಅನ್ನೋ ಚರ್ಚೆಗಳಿದೆ ಆದರೆ ಇದನ್ನೇ ಬಂಡವಾಳ ಮಾಡ್ಕೊಂಡಂತ ಟಿ ಡಿ ಪಿ ನಾಯಕ ಚಂದ್ರಬಾಬು ನಾಯ್ಡು ಇದೀಗ ಬಿಜೆಪಿ ನಾಯಕರ ಬಳಿ ದೊಡ್ಡ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ ಅಂದ್ರೆ ಹದಿನಾರು ಸಂಸದರು ಆಯ್ಕೆಯಾಗಿದ್ದಾರೆ ಟಿ ಡಿ ಪಿ ಬಿಜೆಪಿಯಿಂದ ಇನ್ನೂರ ನಲವತ್ತು ಸಂಸದರು ಆಯ್ಕೆ ಆಗಿದ್ದಾರೆ ಬಿಜೆಪಿ ಸ್ವಂತ ಬಲದ ಮೇಲೆ ಸರ್ಕಾರ ಮಾಡಲಿಕ್ಕೆ ಇನ್ನೂರ ಎಪ್ಪತ್ತೆರಡು ಬೇಕು ಅಂದ್ರೆ ಇನ್ನು ಮೂವತ್ತೆರಡು ಸ್ಥಾನ ಬೇಕು ಎನ್ ಡಿ ಇದೆ ಅಂದ್ರೆ ಎನ್ ಡಿ ಎ ನ್ಯಾಷನಲ್ ಡೆಮೋಕ್ರೆಟಿಕ್ ಅಲಯಾಸ್ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಇದಕ್ಕೆ ಇನ್ನೂರ ತೊಂಬತ್ತೆರಡು ಇದೆ ಜೆ ಡಿಯು ಟಿಡಿಪಿ ಎಲ್ಲರೂ ಸೇರಿದಂತೆ ಬಿಜೆಪಿಯ ಬೆಂಬಲದಲ್ಲಿ ಜನಸೇನಾ ಬೆಂಬಲದಲ್ಲಿ ಟಿಡಿಪಿ ಪಿ ಮೂರು ಜನ ಸೇರಿಕೊಂಡು ಆಂಧ್ರದಲ್ಲಿ ದಿಗ್ವಿಜಯ ಸಾಧಿಸಿದ್ದಾರೆ ವಿಧಾನಸಭೆ ಚುನಾವಣೆಯನ್ನು ಕೂಡ ಗೆದ್ದಿದ್ದಾರೆ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಗ್ತಾರೆ ಅಂತಿತ್ತು ಆದ್ರೆ ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟದ ನಾಯಕರು ಚಂದ್ರಬಾಬು ನಾಯ್ಡು ಅವರನ್ನ ಪ್ರಧಾನಿ ಮಾಡೋಣ ಹಾಗೆ ಜೆ ಡಿಯು ನ ನಿತೀಶ್ ಕುಮಾರ್ ಅವರನ್ನ ಉಪ ಪ್ರಧಾನಿ ಮಾಡೋಣ ಚರ್ಚೆ ಆಫರ್ಗಳು ಒಂದಷ್ಟು ಹೊಸ ಲೆಕ್ಕಾಚಾರಕ್ಕೆ ನಾಂದಿ ಆಗಿದೆ ಈಗ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದೀವಿ ಅವ್ರ ಜೊತೆ ನಾವು ಸರ್ಕಾರ ಮಾಡ್ತೀವಿ ಅಂತ ಚಂದ್ರಬಾಬು ನಾಯ್ಡು ಹೇಳಿದರೂ ಸಹ ಈ ಗ್ಯಾಪ್ ಅಲ್ಲಿ ಕೇಂದ್ರ ಬಿ ಜೆ ಪಿ ನಾಯಕರ ಜೊತೆ ಆರಕ್ಕೂ ಅಧಿಕ ಸಚಿವ ಸ್ಥಾನಗಳ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದರಲ್ಲೂ ಕೂಡ ಪ್ರಬಲ ಖಾತೆಗಳ ಬೇಡಿಕೆಯನ್ನ ಟಿ ಡಿ ಪಿ ನಾಯಕ ಚಂದ್ರಬಾಬು ನಾಯ್ಡು ಇದೀಗ ಬಿಜೆಪಿ ನಾಯಕರ ಮುಂದಿಟ್ಟಿದ್ದಾರೆ ಈ ಹಿಂದಿನ ಎರಡು ಅವಧಿಯಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಮತ್ತೆ ಹತ್ತೊಂಬತ್ತರ ಅವಧಿಯಲ್ಲಿ ಚಂದ್ರಬಾಬು ನಾಯ್ಡು ಹದ್ನಾಲ್ಕರಿಂದ ಹತ್ತೊಂಬತ್ತು ಅವಧಿ ಬಿಜೆಪಿ ಜೊತೆ ಇದ್ರು ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೂ ಕೂಡ ಅವರು ಇಂಡಿವಿಜುವಲ್ ಇದ್ರು ಬಿಜೆಪಿ ಸಖ್ಯವನ್ನು ತೊರೆದು ಎನ್ ಡಿ ದೂರ ಇತ್ತು ಈಗ ಎಂಡಿಯಲ್ಲಿ ಇದ್ದಾರೆ ಯಾಕೆಂದ್ರೆ ಅನಿವಾರ್ಯ ಆಗಿದೆ ಟಿಡಿಪಿ ಬೆಂಬಲ ಬಿಜೆಪಿಗೆ ಜೆಡಿಎನ ಬೆಂಬಲ ಬಿಜೆಪಿಗೆ ಅನಿವಾರ್ಯ ಆಗಿದೆ ಹೀಗಾಗಿ ಚಂದ್ರಬಾಬು ನಾಯ್ಡು ಈ ಅನಿವಾರ್ಯತೆಯನ್ನೇ ರಾಜಕೀಯವಾಗಿ ಲಾಭ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಇದಕ್ಕೆ ಸೊಪ್ಪಾಕಲ್ಲ ಅಂತನಂಗಿಲ್ಲ ಸೊಪ್ಪ ಹಾಕಲೇಬೇಕು ಬೇಡಿಕೆಗೆ ಮಣಿಯಲೇಬೇಕು ಆದರೆ ಆರು ಸಚಿವ ಸ್ಥಾನಗಳನ್ನ ಅದು ಪ್ರಬಲ ಖಾತೆಗಳನ್ನ ಏನ್ ಕೇಳ್ತಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಅದನ್ನ ಬಿಜೆಪಿ ನಾಯಕರು ಕೊಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಯಾಕೆಂದ್ರೆ ಕೇಂದ್ರ ಬಿಜೆಪಿ ನಾಯಕರಿಗೆ ಸರ್ಕಾರ ಮಾಡಲೇಬೇಕಾದಂತ ಅನಿವಾರ್ಯತೆ ಒಂದು ವೇಳೆ ನಾವು ಚಂದ್ರಬಾಬು ನಾಯ್ಡು ಅವರ ಬೇಡಿಕೆಗೆ ಮಣಿಯಲ್ಲ ಅಂತಂದ್ರೆ ಬಿಜೆಪಿ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಕಾರಣಕ್ಕಾಗಿ ಯಾಕೆಂದ್ರೆ ಇನ್ನೂರ ತೊಂಬತ್ತೆರಡರಲ್ಲಿ ಹದಿನಾರು ಸ್ಥಾನ ಮೈನಸ್ ಆದ್ರೆ ಇನ್ನೂರ ತೊಂಬತ್ತೆರಡರಲ್ಲಿ ಹದಿನಾರು ಸ್ಥಾನ ಮೈನಸ್ ಆದ್ರೆ ಇನ್ನೂರ ಎಪ್ಪತ್ತಾರು ಸ್ಥಾನ ಆದರೆ ಚಂದ್ರಬಾಬು ನಾಯ್ಡು ಕೇವಲ ಒಬ್ಬರೇ ಹೊರಗಡೆ ಹೋಗಲ್ಲ ಮತ್ತೊಂದಷ್ಟು ಜನಕ್ಕೆ ಒಂದು ಎಲ್ ಜೆ ಪಿ ಅವ್ರನ್ನು ಕೂಡ ಮೂವ್ ಮಾಡ್ಕೊಂಡು ಹೋಗ್ಬೋದು ಇವೆಲ್ಲ ಆಗಕ್ಕೆ ಗೊಂದಲ ಆಗತ್ತೆ ಅನ್ನೋ ಕಾರಣಕ್ಕೆ ಎನ್ ಡಿ ಎನಲ್ಲಿ ನಲ್ಲಿ ಒಗ್ಗಟ್ಟಿರಬೇಕಾದರೆ ಎನ್ ಡಿ ಎ ನಲ್ಲಿನ ಪ್ರಬಲ ಪಕ್ಷ ಬಿಜೆಪಿ ನಂತರದ ಪ್ರಬಲ ಪಕ್ಷ ಅನ್ನೋದು ಟಿ ಡಿ ಪಿ ಟಿ ಡಿ ಪಿಯ ಬಹುತೇಕ ಬೇಡಿಕೆಗಳಿಗೆ ಕೇಂದ್ರ ಬಿಜೆಪಿ ನಾಯಕರು ಮಣಿತಾರೆ ಅಂತ ಹೇಳಲಾಗ್ತಾ ಇದೆ